विजयनगर कांग्रेस अभ्यर्थी एम कृष्णप्प भर्जरी प्रचार मुंबे दीपांजलि नगर प्रति मनयू कूड़ा कांग्रेस ग्यारंटी भरोसे बैठे महितिया को अभ्यर्थी एम कृष्णप्पनवर मत केता अगर ऐन कांग्रेस ग्यारंटी स्कीम अब इनूर यूनिट व्युत आगबू एर सौ रूपये आगबू बेरे बेरे स्कीम इतने महितिया को एम कृष्णप्पनवर मत केता ಇದೇ ವೇಳೆಯಲ್ಲಿ ನಮ್ಮ ಪ್ರತಿನಿಧಿ ಸ್ವಾಮಿ ಅವರು ನಮ್ಮ ಕೃಷ್ಣಪ್ಪ ಅವರನ್ನ ಮಾತನಾಡುತ್ತಾರೆ ಅವರ ಚುನಾವಣಾ ಪ್ರಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದ್ದಾರೆ ಕೃಷ್ಣಪ್ಪ ಅವರು ನೋಡಿ इवत्तु विजयनगरद हाली शासक एम कृष्णप्प मने मने प्रचार माड्ता इद्दारे जोतेगे इवत्तु यावेल्ल विचारगळन्न मुंदे इट्कोंडु जनर बळि होगि मने मनेगे होगि प्रचार माड्ता इद्दारे अन्नो अवरन्न केळोण सर नमस्ते इवत्तु प्रचार अब्बरद प्रचार माड्ता इद्दारे हेगिदे सर ऐनिल्लप्प नोडि सामान्य प्रचार अष्टे नम्म कर्तव्य इदेयल्ल नमगे आशीर्वाद माडि अंत केळोदु कर्तव्य आ कर्तव्यन निभायिस्ता इद्दीवि अष्टे प्रति मनेगू केळ्ता इद्दीवि ಸರ್ ಅಭಿವೃದ್ಧಿ ವಿಚಾರಗಳಲ್ಲಿ ಏನು ಹೇಳ್ತಾ ಇದ್ದೀರಿ ಸರ್ ಮನೆ ಮನೆಗೆ ಹೋಗ್ತಾ ಇದ್ದೀರಾ ಜನಗಳನ್ನು ಭೇಟಿ ಮಾಡ್ತಾ ಇದ್ದೀರಾ ಇನ್ನು ಏನು ಅಭಿವೃದ್ಧಿ ಬಯಸ್ತಾ ಇದ್ದೀರಾ ಈ ಕ್ಷೇತ್ರದಲ್ಲಿ ಅಲ್ಲ ಯಾರಿಗೆ ಏನು ಎಲ್ಲ ಅಭಿವೃದ್ಧಿನು ಮಾಡಿದೀವಿ ರಸ್ತೆ ರೈಟ್ ನೀರು ಫುಟ್ಪಾತ್ ಎಲ್ಲ ಚೆನ್ನಾಗಿದೆ ನೀವೇ ನೋಡ್ತಾ ಇದ್ದೀರಲ್ಲ ಯಾವುದು ಕೊರತೆ ಇಲ್ಲದಂಗೆ ಇಟ್ಟಿದ್ದೀವಿ ಅದರಿಂದ ಇನ್ನು ನಿಮಗೆ ಗೊತ್ತಿರೋ ಹಾಗೆ ಕೃಷ್ಣದೇವರಾಯ ಪಾಲಿಕೆ ಬಜಾರ್ ಇಂಡಿಯಾದಲ್ಲಿ ಎರಡನೇದಿದ್ದು ಡೆಲ್ಲಿ ಬಿಟ್ರೆ ಆ ತರದ ಪಾಲಿಕೆ ಬಜಾರ್ ಮತ್ತೆ ಕೆಂಪೇಗೌಡ ವಾಣಿಜ್ಯ ಸಂಕೀರ್ಣ ಕನಕ ಭವನ ಬಸವೇಶ್ವರ ಈಜುಕೊಳ ಈ ರೀತಿ ನಮ್ಮ ಆಮೇಲೆ ಮುನ್ಸಾಮಪರಂಗ ಮಂದಿರ ಮತ್ತು ಶಾಲೆ ಹೊಸ ಶಾಲೆ ಇದೆಲ್ಲ ನಾವು ಚೆನ್ನಾಗಿ ಮಾಡ್ತಾ ಇದ್ದೀವಿ ಅವರು ಕೊಟ್ಟಿರೋದು ಅನುದಾನ ಎಷ್ಟು ಹೇಳಿ 6800 ಕೋಟಿನಲ್ಲಿ ಕೇವಲ 60 ಕೋಟಿ 60 ಕೋಟಿ ಕೊಟ್ಟರೆ ಎಷ್ಟಾಯ್ತು ಹೇಳಿ 1% ಕೂಡ ಕೊಡ್ತಾ ಇಲ್ಲ ಅವರು 1% ಕೊಡ್ತಾ ಇಲ್ಲ ಬೇರೆಯವರಿಗೆ 300 400 ಕೋಟಿ ಅವರು ಕೊಡ್ತಾ ಇದ್ದಾರೆ ಇದು ಇವರು ತೋರ್ತಕ್ಕಂಥ ತಾರತಮ್ಯ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಸಿಕ್ಕಾಪಟ್ಟೆ ಬೆಣ್ಣೆ ಅದು ಸರಿಯಿಲ್ಲ ಅದು ನಮಗೆ ಸಮಗ್ರ ಬೆಂಗಳೂರು ಅಭಿವೃದ್ಧಿಗೆ ಅಮೃತ ನಗರೋತ್ಥಾನದಲ್ಲಿ ಸಿಎಂ ಕೊಟ್ಟರಲ್ಲ ದುಡ್ಡು ಅದು ಬೆಂಗಳೂರಿಗೆಲ್ಲ ಕೊಟ್ಟರ ಇಲ್ಲ ಇವರು ಎಂಎಲ್ಎಗಳಿಗೆ ಮಾತ್ರ ಸಮೃದ್ಧಿಯಾಗಿ ಕೊಟ್ಟರೆ ಗೊತ್ತಾಗಲಿಲ್ಲ ನಮಗೆ ನಾವಂತೂ ಯಾವುದೇ ರೀತಿಯಾದಂಥ ಕರಪ್ಷನ್ ಇಲ್ಲದೆ ಯಾವುದೇ ರೀತಿಯಾದಂಥ ನಮ್ಮಲ್ಲಿ ಈ ಲ್ಯಾಂಡ್ ಆರ್ಡರ್ ಸಿಚುಯೇಷನ್ ಆಗಲಿ ಯಾವುದು ಅಧಿಕಾರಿಗಳಿಂದ ಆಗಲಿ ಯಾವುದು ಕರಪ್ಷನ್ ಇಲ್ಲದಂಗೆ ನಡೆಸಬೇಕು ನಮ್ಮ ಕ್ಷೇತ್ರ ಅಂತೇಳಿ ನಮ್ಮ ಕ್ಷೇತ್ರದಲ್ಲಿ ನೀವು ಕೇಳ್ಕೊಂಬನ್ನಿ ಎಲ್ಲಾದರೂ ಬಿಲ್ಡಿಂಗ್ ಕಟ್ಟೋರ ಹತ್ರ ಅವ್ರ ಹತ್ರ ಇವ್ರ ಹತ್ರ ಎಲ್ಲಾದರೂ ಏನಾದರೂ ಯಾರಾದರೂ ಅಧಿಕಾರಿಗಳು ಹೋಗಿ ತೊಂದರೆ ಕೊಡ್ತಾರೆ ಕೇಳ್ಕೊಂಬನ್ನಿ ಸಮೃದ್ಧಿಯಾಗಿ ಇಟ್ಟಿದ್ದೀವಿ ನೆಮ್ಮದಿಯಾಗಿ ಇಟ್ಟಿದ್ದೀವಿ ಯಾವುದೇ ರೌಡಿಗಳು ಇಲ್ಲದಂಗೆ ನಮ್ಮ ಕ್ಷೇತ್ರದಲ್ಲಿ ಹೆಣ್ಣುಮಕ್ಕಳು ಎಷ್ಟೊತ್ತಿನಲ್ಲಿ ಅಷ್ಟೊತ್ತಿನಲ್ಲಿ ಓಡಾಡುವಂಥ ಧೈರ್ಯದ ಪರಿಸ್ಥಿತಿ ಇಟ್ಟಿದ್ದೀವಿ ಒಂದಿಷ್ಟು ಪ್ರಣಾಳಿಕೆ ಕಾಂಗ್ರೆಸ್ ಪಕ್ಷ ಕೂಡ ಕಾಂಗ್ರೆಸ್ ನಾಯಕರು ಕೂಡ ಪ್ರಣಾಳಿಕೆ ಬಿಟ್ಟಿದ್ದಾರೆ ಈ ಪ್ರಣಾಳಿಕೆನ ಜನರ ಮುಂದೆ ಹೇಗೆ ತೋರಿಸ್ತಾ ಇದೆ ಸರ್ ಅಂದ್ರೆ ಅವರಿಗೆ ಯಾವ ರೀತಿ ಒಂದು ಒಪ್ಪಿಸ್ತಾ ಇದೀರಾ ಈಗಾಗಲೇ ತಮಗೆಲ್ಲ ಗೊತ್ತಿದ್ದಂಗೆ ನಮ್ಮ 5 ಪ್ರಣಾಳಿಕೆನ ಕೊಟ್ಟಿದ್ದೀವಿ ಆಗಲೇ ನಮ್ಮ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ನಾವು ನಮ್ಮ 2000 ರೂಪಾಯಿ ಹೆಣ್ಮಕ್ಳು ಕೊಡೋದು ಇದೆಲ್ಲ ಯಾಕೆ ಕೊಡ್ತೀವಿ ಹೇಳಿ ಹೆಣ್ಮಕ್ಳಿಗೆ ಗ್ಯಾಸ್ ಸಿಲಿಂಡರ್ ಬೆಲೆ 400 ರೂಪಾಯಿಂದ 1170 ಮಾಡಿದ್ದಾರೆ ಕಳೆದ ತಿಂಗಳು ಬೇರೆ 50 ಜಾಸ್ತಿ ಮಾಡಿದ್ರಲ್ಲ ಆ ರೀತಿ ಆ ಕಷ್ಟಗಳನ್ನೆಲ್ಲ ನೀಗಕ್ಕೆ ಮತ್ತು ಎಲ್ಲ ಪದಾರ್ಥಗಳು ಬೆಲೆ ಜಾಸ್ತಿ ಆಗಿರೋದ್ರಿಂದ ಸಂಸಾರ ನಡೆಸೋದು ಕಷ್ಟ ಆಗಿರ್ತದೆ ಅದಕ್ಕೋಸ್ಕರ ಅವರಿಗೆ 2000 ರೂಪಾಯಿ ಕೊಡೋ ಮುಖಾಂತರ ಕರೆಂಟು 200 ಯೂನಿಟ್ ಫ್ರೀ ಕೊಡೋ ಮುಖಾಂತರ ಮತ್ತು ಹಸುವಿನಿಂದ ಯಾರು ತೊಂದರೆಗೊಳಗಾಗಬಾರ್ದು ಅಂಥೇಳಿ 10 ಕೆಜಿ ಆಫರ್ ಮಾಡಿದ್ವಿ ನಾವು 7 ಕೆಜಿ ಕೊಡ್ತಾ ಇದ್ದೋ ಈ ಕರುಣೆ ಇಲ್ಲದ ಸರ್ಕಾರ 7 ಕೆಜಿಯಿಂದ 4 ಕೆಜಿಗೆ ಇಳಿಸಿದೆ ಅದನ್ನು ಮತ್ತೆ ನಾವು 10 ಕೆಜಿ ಕೊಡುವಂಥ ಕೆಲಸ ಮಾಡ್ತೀವಿ ನಿರುದ್ಯೋಗಿ ಯುವಕರಿಗೆ ನಿಮಗೆಲ್ಲ ಗೊತ್ತು ನಮ್ಮ 2.5 ಕೋಟಿ ಉದ್ಯೋಗ ಕೊಟ್ಬಿಟ್ಟಿದ್ರೆ
ನಾವು ಈ 3,000 ಸ್ಟೈಫಂಡ್ ಕೊಡೋ ಅವಶ್ಯಕತೆ ಇರಲಿಲ್ಲ. ಅದು ಬರೀ ಸುಳ್ಳು ಆಶ್ವಾಸನೆ ಕೊಟ್ಟಿದ್ದು. ಅದೇ ರೀತಿ ಅದಕ್ಕೆ ನಾವು 3,000 ರೂಪಾಯಿ ಉದ್ಯೋಗ ನಿರುದ್ಯೋಗಿ ಪದವೀಧರಿಗೆ ಸ್ಟೈಫಂಡ್ ಕೊಡುವಂಥ ಕಾರ್ಯಕ್ರಮ, ಮತ್ತು ಹೆಣ್ಮಕ್ಳು ಕೆಲಸಕ್ಕೆ ಹೋಗೋರು ಇರ್ಬೋದು, ಮತ್ತು ದೇವಸ್ಥಾನಗಳು ಅಲ್ಲಿ ಇಲ್ಲಿ ಹೋಗೋರು ಇರ್ಬೋದು, ಅವರೆಲ್ಲರಿಗೂ ಉಚಿತವಾದ ಬಸ್ ವ್ಯವಸ್ಥೆ BMTC ಮತ್ತು KSRTC ಎಲ್ಲಿ ಬೇಕಾದ್ರೆ ಪ್ರಯಾಣ ಮಾಡುವಂಥ ಅವಕಾಶನ ನಾವು ಕಲ್ಪಿಸ್ಕೊಟ್ಟಿದ್ದೀವಿ. ಈ ರೀತಿ ಅನೇಕ ಒಳ್ಳೆಯ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೀವಿ. ಜನಕ್ಕೆ ಇಷ್ಟ ಆಗಿದೆ ಈ ಪ್ರಣಾಳಿಕೆ. ಇನ್ನು ಕೆಲವು ಕೊಟ್ಟಿರ್ಬೋದು. ಇವತ್ತು ಎಲ್ಲೆಲ್ಲಿ ಪ್ರಚಾರ ಮಾಡ್ತಾ ಇದ್ದೀರಾ ಸರ್ ಕ್ಷೇತ್ರದ? ಇವತ್ತು 3 ಕಡೆ ಪ್ರಚಾರ ಮಾಡ್ತಾ ಇದ್ದೀವಿ. ಬೆಳಿಗ್ಗೆಯಿಂದ ಮಾಡಿದ್ದೀವಿ 3 ಕಡೆ ಪ್ರಚಾರ ನಮ್ಮ ಕ್ಷೇತ್ರದಲ್ಲಿ. ಒಂದು FCI ಲೇಔಟು, ಒಂದು ಮುನೇಶ್ವರ ಬ್ಲಾಕು, ಇನ್ನೊಂದು ನಮ್ಮ ರಾಘವ ನಗರ. ಇವೆಲ್ಲ ಮಾಡ್ತಾ ಇದ್ದೀವಿ. ಇದಿಷ್ಟು ಶಾಸಕ ಕೃಷ್ಣಪ್ಪ ಅವರ ಮಾತು. ಅಂದರೆ ನನ್ನ ಕ್ಷೇತ್ರದಲ್ಲಿ ಯಾವುದೂ ಕೂಡ ಭ್ರಷ್ಟಾಚಾರ ಆಗಿಲ್ಲ. ಸರ್ಕಾರ ತಾರತಮ್ಯ ತೋರಿಸಿದ್ರು ಕೂಡ ನನ್ನ ಅಭಿವೃದ್ಧಿ ಕೆಲಸಗಳನ್ನು ನನ್ನ ಕ್ಷೇತ್ರದಲ್ಲಿ ಮಾಡಿದ್ದೀನಿ ಅನ್ನೋದು ಕೂಡ ಕೃಷ್ಣಪ್ಪರ ಒಂದು ಮಾತಾಗಿತ್ತು. ಕ್ಯಾಮ್ರಾಮನ್ ಚಂದ್ರ ಜೊತೆ ಹೆಲನ್ ಸ್ವಾಮಿ TV5 ಬೆಂಗಳೂರು.